ಪ್ರಿಯರೇ ಇವತ್ತು ನನ್ನ ಒಂದು ಹೆಡ್ಡಿಂಗ್ ತಲೆಬರ ಏನಂದರೆ ಪ್ರಾರ್ಥನೆಯನ್ನು ನಿಲ್ಲಿಸಿ ಸ್ಟಾಪ್ ರೇಯಿಂಗ್ ಪ್ರಾರ್ಥನೆ ನಿಲ್ಲಿಸಿ ಏನು ಹೇಳ್ತಾ ಇದ್ದೀರಾ ಬ್ರದರ್ ಏನು ಹೇಳ್ತಾ ಇದ್ದೀರಾ ಪ್ರಾರ್ಥನೆ ಮಾಡದೆ ನಾವು ಇರಕ್ಕೆ ಸಾಧ್ಯನಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಸರಿಯಾಗಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ನೀವು ಮಾಡ್ತಾ ಇರೋ ಪ್ರಾರ್ಥನೆ ಏನೆಂಬುದನ್ನು ಒಂದು ಸಲ ಪರೀಕ್ಷೆ ಮಾಡಿಕೊಳ್ಳಿ ನಾನು ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳಲಿಲ್ಲ ಮಾಡಿ ಆದರೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಅಂಥ ಪ್ರಾರ್ಥನೆ ಅಲ್ಲ ಅಂದರೆ ಏನು ಮಾಡಿ ಆ ಪ್ರಾರ್ಥನೆ ನಿಲ್ಲಿಸಿ ಅದಕ್ಕೆ ಉತ್ತರ ಸಿಗೋದಿಲ್ಲ ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಪೊಳ್ಳು ಪೊಳ್ಳು ಪ್ರಾರ್ಥನೆ ಮಾಡಬೇಡಿ ಬೇಕಾ ಪ್ರಾರ್ಥನೆ ಮಾಡಬೇಡಿ ಅದ್ರ ಬದಲು ಸುಮ್ಮನಿರೋದು ವಾಸಿ ಅಷ್ಟೇ ಪ್ರಾರ್ಥನೆ ಅಂದರೆ ಏನು ಪ್ರಿಯರೇ ಒಂದು ಸೇವೆ ಆಗಿದೆ ದೇವರೊಟ್ಟಿಗೆ ನಾವು ಸೇವಕರಾಗಿದ್ದೇವೆ ವಿಶ್ವಾಸಿಗಳು ಪ್ರಾರ್ಥನೆ ಅನ್ನೋದು ಒಂದು ಆಯುಧವಾಗಿದೆ ಪ್ರಾರ್ಥನೆಗಿಂತ ಪ್ರಾರ್ಥನೆ ಬಗ್ಗೆ ಹೆಚ್ಚಾಗಿ ಮಾತನಾಡ್ತೀವಿ ಪ್ರಾರ್ಥನೆ ಮಾಡೋದಿಲ್ಲ ಪ್ರಾರ್ಥನೆ ಕೂಟಗಳಿಗೆ ಹೋಗ್ತೀವಿ ಪ್ರಾರ್ಥನೆ ಮಾಡೋದಿಲ್ಲ ಮತ್ತು ಬೇರೆಯವರ ಸಹಾಯದಿಂದ ನಾವು ಪ್ರಾರ್ಥನೆ ಮಾಡಿಸ್ಕೋತೀವಿ ಇಂಥ ಪ್ರಾರ್ಥನೆಗಳನ್ನು ನಿಲ್ಲಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ನೀವು ಪ್ರಾರ್ಥನೆ ಮಾಡೋದು ನಿಲ್ಲಿಸಿ ಅಂತ ಹೇಳ್ತಿಲ್ಲ ಇಂಥ ಪ್ರಾರ್ಥನೆಗಳು ಮಾಡೋದನ್ನು ನಿಲ್ಲಿಸಿ ಸತ್ಯ ವೇದದಲ್ಲಿ ಏನ್ ಹೇಳುತ್ತೋ ಕೆಲವು ಕಾರ್ಯಗಳನ್ನು ನೋಡೋಣ ಅಂದರೆ ನಾವು ನಿಲ್ಲಿಸಬೇಕಾಗಿರೋ ಪ್ರಾರ್ಥನೆಗಳು ಯಾವುದು ಅಂದರೆ ಸ್ವಾರ್ಥದ ಪ್ರಾರ್ಥನೆಗಳು ಯೇಸು ಸ್ವಾಮಿ ಹೇಳ್ತಾರೆ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತವರೋ ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾರೆ ಆದರೆ ನಾವು ಕೂಡಿ ಬಂದಾಗ ದೇವರ ಬಗ್ಗೆ ಮಾತನಾಡ್ತೀವ ಸ್ವಾರ್ಥ ಬಗ್ಗೆ ಮಾತನಾಡ್ತೀವ ರಕ್ಷಣೆ ಬಗ್ಗೆ ಮಾತನಾಡ್ತೀವ ಇಲ್ಲ ಬೇರೆ ಕಾರ್ಯಗಳನ್ನೆಲ್ಲ ಲೋಕದ ಕಾರ್ಯಗಳನ್ನು ನಾವು ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಬೇಕಾದ್ರೆ ಮಾತನಾಡಬೇಕಾದರೆ ಅಲ್ಲಿ ಸ್ವಾಮಿ ಇರ್ತಾರ ಖಂಡಿತ ಇರೋದಿಲ್ಲ எச்சர எச்சரவழோன ನೀವು ಮಾಡುವಂಥ ಚಿಕ್ಕ ಪ್ರಾರ್ಥನೆ ಆದರೂ ಅದಕ್ಕೆ ಬದಲು ಸಿಗಬೇಕು ಉತ್ತರ ಸಿಗಬೇಕು ತಕ್ಷಣ ಸಿಗಬೇಕು ಯಾಕಂದ್ರೆ ಯೇಸು ಸ್ವಾಮಿನೇ ಪ್ರಾರ್ಥನೆಗೆ ಮಾದರಿಯಾಗಿದ್ದಾರೆ ಅವರನ್ನು ನೋಡಿ ನಾವು ಕಲ್ತ್ಕೊಳ್ಳೋರಾಗಿರಬೇಕು ಮಾರ್ಕ್ ಒಂದು ಮೂವತ್ತೈದು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಿದ್ರು ಅಂದರೆ ತಂದೆ ಒಟ್ಟಿಗೆ ಸಂಬಂಧ ಇಟ್ಕೋತಿದ್ರು ಅಂಥ ಸಮಯದಲ್ಲಿ ತಂದೆ ಅವರೊಟ್ಟಿಗೆ ಮಾತನಾಡ್ತಾ ಇದ್ರು ಲೂಕ ಆರು ಹನ್ನೆರಡರಲ್ಲಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು ಲೂಕ ಒಂಬತ್ತು ಹದಿನೆಂಟರಲ್ಲಿ ಏನ್ಮಾಡ್ತಾ ಇದ್ರು ಎತ್ತರವಾದ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಏಕಾಂತವಾಗಿ ಇಬ್ರಿಯ ಐದು ಏಳು ನೋಡಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಅದಕ್ಕೆ ಅವ್ರು ಏನೇ ಮಾಡಿದ್ರು ಬಂದು ಆ ಪ್ರಾರ್ಥನೆಗೆ ಉತ್ತರ ಸಿಕ್ತಾ ಇತ್ತು ಕರ್ತನ ನಾಮಕ್ಕೆ ಸ್ತೋತ್ರ ಒಂದು ಸಲ ಯೋಚನೆ ಮಾಡಿ ಮಾಡೋ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆಯಾ ಸಿಕ್ಕಿದೆಯಾ ಕೆಲಸಲ್ಲಿ ನಾವು ಮಾಡುವಂತ ಪ್ರಾರ್ಥನೆಗಳು ಉತ್ತರ ಸಿಗೋದಿಲ್ಲ ಅಂತ ಪ್ರಾರ್ಥನೆಗಳು ಬೇಡ ಅಂತ ಹೇಳೋದು ಅವೆಲ್ಲ ಶರೀರಕವಾಗಿ ಮಾಂಸವಾಗಿ ಬರುವಂತ ಪ್ರಾರ್ಥನೆಗಳಾಗಿರುತ್ತೆ ಎಚ್ಚರ ವಹಿಸೋಣ ಪ್ರಿಯರೇ ಪ್ರಾರ್ಥನೆ ಅಂದ್ರೆ ದೇವರಲ್ಲಿ ಬೆರೆತು ಹೋಗುವಂತದ್ದು ಪ್ರಿಯರೇ ಅಂದ್ರೆ ದೇವರನ್ನು ಬಯಸಿ ಬರುವುದೇ ಪ್ರಾರ್ಥನೆ ಪ್ರಾರ್ಥನೆ ಮಾಡೋಕೆ ಬಂದಾಗ ನಮ್ಮ ಸ್ವಾರ್ಥಕ ನಮಗೆ ಬೇಕಾದದನ್ನು ಪಡೆದುಕೊಳ್ಳಕಲ್ಲ ನಾವು ಬರೋದು ನಾನೇ ಯೇಸುವಿಗೆ ನಿಮ್ಮ ಪ್ರಾರ್ಥನೆಗಿಂತ ನೀವು ನೂರು ಪರ್ಸೆಂಟ್ ಶೇಕಡ ಅವ್ರಿಗೆ ಬೇಕಾಗಿದೆ ನೀವು ಬೇಕಾಗಿದೆ ನಿಮ್ಮ ಪ್ರಾರ್ಥನೆ ಅಲ್ಲ ಅದು ಗಲಿಬಿಲಿ ಪ್ರಾರ್ಥನೆ ಪ್ರಾರ್ಥನೆಯಲ್ಲ ಬೇಡದಿರೋ ಅಲ್ಲ ನೀವು ನೀವು ಕೇಳ್ತಾ ಇದ್ದೀರ ಸ್ವತಃ ನೀವು ಸ್ವಾಮಿಗೆ ಬೇಕಾಗಿದೆ ಪ್ರಾರ್ಥನೆ ಮಾಡುತ್ತೀರಾ ಕರೆಕ್ಟು ನೀವು ಪ್ರಾರ್ಥನೆ ಮಾಡ್ತೀರಾ ಕರೆಕ್ಟು ಥ್ಯಾಂಕ್ ಯು ಲಾರ್ಡ್ ಆದರೆ ನಿಮ್ಮ ಹೃದಯ ಆತನಿಗೆ ದೂರವಾಗಿದೆ ಅಂಥ ಪ್ರಾರ್ಥನೆಗಳನ್ನು ನಿಲ್ಲಿಸಿ ಅಂಥ ಪ್ರಾರ್ಥನೆಗಳು ಕೇಳಲ್ಪಡೋದಿಲ್ಲ ಪ್ರಿಯರೇ ಸತ್ಯವೇದದಲ್ಲಿ ನಾವು ನೋಡ್ತೀವಿ ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಹೇಳ್ಕೊಡ್ತಾರೆ ಅದು ನಮಗೆ ಒಂದು ಮಾದರಿ ಆಗಿರಬೇಕು ಮಾಡಲ್ ಆಗಿರಬೇಕು ಅದು ಎಲ್ಲಿದೆ ಅಂದರೆ ಮತ್ತಾಯ ಆರು ಒಂಬತ್ತರಿಂದ ಹದಿನೈದು ನಾವು ನೋಡುವ ಗಮನ ಇಡಿ ಇಲ್ಲಿ ಸ್ವಾಮಿ ಒಂಬತ್ತನೇ ವಚನದಲ್ಲಿ ಹೇಳ್ತಾರೆ ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಇಲ್ಲಿ ಏನು ಹೇಳ್ತದೆ ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಅಂದರೆ ಹೀಗೆ ಅಂದರೆ ಅಲ್ಲೊಂದು ಮಾಡಲ್ ಇದೆ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಮಾದರಿ ಇದೆ ನಾವು ಮಾಡ್ತೀವಿ ಸುಮ್ಗೆ ಏನೋ ಬಂದು ಕೂತ್ಕೊಂಡ್ಬಿಡ್ತೀವಿ ಪ್ರಾರ್ಥನೆ ಮಾಡಬೇಕು ಅಂತ ಅದು ಬೇಡ ಪ್ರಿಯರೇ ಸ್ವಾಮಿ ಹೇಳ್ಕೊಟ್ಟಂತ ಪ್ರಾರ್ಥನೆ ನಾವು ಮಾಡೋಣ ಫಸ್ಟ್ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರ್ಥನೆಗೆ ಬರಬೇಕಾದ್ರೆ ಉಪವಾಸಕ್ಕೆ ಬರಬೇಕಾದ್ರೆ ಏಕಾಂತವಾದ ಒಂದು ಪ್ರಾರ್ಥನೆಗೆ ಬರಬೇಕಾದ್ರೆ ಅರ್ಥ ಮಾಡ್ಕೊಳ್ಬೇಕು ವಚನ ಹತ್ರಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅರ್ಥ ಏನ್ರಿ ಪರಲೋಕದಲ್ಲಿ ಅಂದರೆ ದೇವರ ಸಿಂಹಾಸನವು ಪರಲೋಕದಲ್ಲಿದೆ ಆತನ ಪಾದ ನಮ್ಮ ಮಧ್ಯೆ ಇದೆ ಅಂತ ಅರ್ಥ ಆದರೆ ನಮ್ಮ ದೇವರು ದೊಡ್ಡವನು ಎಂಬ ಜ್ಞಾನ ಚಿಂತನೆ ನಮ್ಮಲ್ಲಿರಬೇಕು ಪರಲೋಕ ಎಲ್ಲಿದೆ ಭೂಮಿ ಎಲ್ಲಿದೆ ಆಕಾಶವು ತನ್ನ ಸಿಂಹಾಸನವು ಭೂಮಿಯು ತನ್ನ ಪಾದ ಪೀಠವು ನಮ್ಮ ದೇವರು ಎಷ್ಟು ದೊಡ್ಡವನು ಆತನ ಸಾಮರ್ಥ್ಯ ಎಷ್ಟು ಆತನ ಬಲ ಎಷ್ಟು ಆತನ ಒಂದು ಗುಣಾತಿಶಗಳು ಎಷ್ಟು ಅಗಮ್ಯವಾಗಿದೆ ಅಂತ ಅರ್ಥ ಮಾಡಿಕೊಳ್ಳೋರಾಗಿರಬೇಕು ಯಾಕಂದರೆ ನಮ್ಮ ದೇವರು ಪರಲೋಕದಲ್ಲಿರುವವನು ನಿನ್ನ ನಾಮವು ಪ ಪರಿಶುದ್ಧವೆಂದೆಣಿಸಲ್ಪಡಲಿ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರಿಯರ ನಮ್ಮ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿರುವಂತ ದೇವರು ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಸ್ವಾಮಿ ಇವತ್ತು ಪರಿಶುದ್ಧತೆ ಇಲ್ಲದೆ ಅಂದರೆ ಪ್ರಾರ್ಥನೆ ಮಾಡೋಕ್ಕೆ ಬರ್ತೀವಿ ಅದು ನಿಲ್ಲಲಿ ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಪ್ರಸನ್ನತೆಯಲ್ಲಿ ನಾವು ಏನು ಮಾಡಬೇಕು ಆತನ ಸಮಕ್ಷಮದಲ್ಲಿ ನಾವು ಪರೀಕ್ಷಿಸಿಕೊಂಡವರಾಗಿ ಏನು ಮಾಡಬೇಕು ಪ್ರಾರ್ಥಿಸೋರಾಗಿರಬೇಕು ಯಾವುದಾದ್ರು ಬೇರೆ ಇಟ್ಟುಕೊಂಡು ಪ್ರಾರ್ಥನೆ ಅದಕ್ಕೆ ಬದಲು ಸಿಗೋದಿಲ್ಲ ಅಂಥ ಪ್ರಾರ್ಥನೆಗಳು ನಿಲ್ಲಲಿ ಯಾಕಂದರೆ ಆತನು ಪರಿಶುದ್ಧನು ಅಂತ ಹೇಳಬೇಕಾದ್ರೆ ನಾವು ಆತನ ಪರಿಶುದ್ಧತೆಯನ್ನು ಕೊಂಡಾಡುವವರಾಗಿರಬೇಕು ಮೂರನೇ ಕಾರ್ಯ ನಿನ್ನ ರಾಜ್ಯವು ಬರಲಿ ಅಂತ ಹೇಳ್ತಾರೆ ಅಂದರೆ ದೇವರ ರಾಜ್ಯ ಇರಬೇಕಾದ್ರೆ ಅದೇ ರೀತಿಯಾಗಿ ಸೈತಾನನ ರಾಜ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋರಾಗಿರಬೇಕು ಅದೇ ಥರ ಮನುಷ್ಯನ ರಾಜ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋರಾಗಿರಬೇಕು ಇಲ್ಲಿ ಏನು ಹೇಳ್ತಾ ಇದಾರೆ ನಿನ್ನ ರಾಜ್ಯವೆಂದರೆ ದೇವರ ರಾಜ್ಯ ಬರುವುದಾಗಿರಬೇಕು ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ರಾಜ್ಯ ಬರುವುದಾಗಿರಬೇಕು ಆ ಸ್ಥಳದಲ್ಲಿ ಯಾವ ಥರ ಬರುತ್ತೆ ನೀವು ಒಬ್ಬರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವ್ರಿಗೆ ಬಿಡುಗಡೆ ಆಗುತ್ತೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರು ಸ್ವಸ್ಥತೆ ಹೊಂದ್ಕೊಟ್ಟು ಈ ಪ್ರಾರ್ಥನೆ ಮಾಡಬೇಕಲ್ಲ ಅಲ್ಲಿ ಅತಿಶಯ ಅದ್ಭುತಗಳು ಜರುಗುತ್ತೆ ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾರೆ ನಿನ್ನ ರಾಜ್ಯ ಅಂದ್ರೆ ಇವೆಲ್ಲ ಜರುಗಬೇಕಾದ್ರೆ ಆತನ ರಾಜ್ಯ ಅಲ್ಲಿ ಸ್ಥಾಪಿತವಾಗ್ತಾ ಇದೆ ಒಂದು ಆತ್ಮ ರಕ್ಷಿಸಲ್ಪಡ್ತಾ ಇದೆ ಅಂತ ಅರ್ಥ ಪೊಳ್ಳು ಪೊಳ್ಳು ಪ್ರಾರ್ಥನೆ ಬಿಟ್ವಿಡಿ ಮತ್ತೆ ನಾಲ್ಕನೇ ಕಾರ್ಯ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಹೇಳುತ್ತೆ ನಿನ್ನ ಚಿತ್ತ ಇವತ್ತೇನಾಗಿದೆ ಗೊತ್ತಾ ಸ್ವಾರ್ಥ ಚಿಂತಕರು ಜಾಸ್ತಿಯಾಗಿ ಪ್ರಾರ್ಥನೆಗಳೆಲ್ಲ ಸ್ವಾರ್ಥವಾಗಿ ಹೋಗಿದೆ ತಮ್ಮ ತಮ್ಮ ಭೋಗಕ್ಕಾಗಿ ಪ್ರಾರ್ಥನೆ ಮಾಡೋರಾಗಿರ್ತಾರೆ ಇಲ್ಲೇನು ಹೇಳುತ್ತೆ ನಿನ್ನ ಚಿತ್ತ ಪರಲೋಕದಲ್ಲಿ ನಾವು ಪ್ರಾರ್ಥನೆಗೆ ಬರಬೇಕಾದ ಸ್ವಾಮಿ ನಿನ್ನ ಚಿತ್ತ ನೆರವೇರಬೇಕು ಸ್ವಾಮಿ ನಿನ್ನ ಮಾತುಗಳು ನೆರವೇರಬೇಕು ನಿನ್ನ ಚಿತ್ತ ಏನಿದೆ ಪರಲೋಕದಲ್ಲಿ ಅದು ಭೂಲೋಕದಲ್ಲಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು ನಿಷ್ಠೆಯಿಂದ ನಿಜಸ್ಥರಾಗಿ ಮಾಡಬೇಕು ಖಂಡಿತ ಆ ಪ್ರಾರ್ಥನೆ ಕೇಳಲ್ಪಡುತ್ತೆ ಹನ್ನೊಂದಿನ ವಚನ ನೋಡಿ ಅಲ್ಲಿ ಏನ್ ಹೇಳುತ್ತೆ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಕರ್ತನ ನಾಮಕ್ಕೆ ಸ್ತೋತ್ರ ಊಟ ಅಲ್ಲ ಪ್ರಿಯರೇ ಹೊಟ್ಟೆಗೆಲ್ಲ ಅದು ಹೇಳ್ತಾ ಇರೋದು ವಚನ ಒಟ್ಟೆಗೆಲ್ಲ ನಿಮ್ಮ ಆತ್ಮ ಹೇಳ್ತಾ ಇರುವಂಥದ್ದು ಅಂದ್ರೆ ನಮ್ಮ ಅನುದಿನದ ಆಹಾರವನ್ನು ಬೆಳಗ್ಗೆ ಎದ್ದು ಏನ್ ಮಾಡಬೇಕಂದ್ರೆ ಪ್ರಾರ್ಥನೆಗೆ ಮುಂಚೆ ಅಥವಾ ಪ್ರಾರ್ಥನೆ ಆದ್ಮೇಲೆ ಐದು ಅಧ್ಯಾಯವಾದವರು ನಾವೇನು ಮಾಡಬೇಕು ಬೈಬಲ್ ಸತ್ಯವೇದವನ್ನು ಓದೋರಾಗಿರಬೇಕು ಧ್ಯಾನಿಸುವು ಆ ಸಮಯದಲ್ಲಿ ದೇವನ ಒಟ್ಟಿಗೆ ಮಾತನಾಡ್ತಾರೆ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋರಾಗಿರಬೇಕು ಅದು ಆವತ್ತಿನ ದಿನದ ನಮಗೆ ಅನುದಿನದ ಆಹಾರವಾಗಿದೆ ಆ ದಿನದ ನಮ್ಮ ಆತ್ಮಿಕ ಆಹಾರವಾಗಿದೆ ಕರ್ತನು ತಾನೆ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ ಹನ್ನೆರಡು ವಚನ ಹೇಳುತ್ತೆ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಾವು ಮಾಡ್ತಾ ಇದ್ದೀವ ತಪ್ಪನ್ನು ಯಾಚಿಸದೆ ಬಂದು ಪ್ರಾರ್ಥನೆ ಮಾಡ್ತೀವಿ ಇಂಥ ಪ್ರಾರ್ಥನೆಗಳು ನಿಲ್ಲಲ್ಲಿ ಅಂತ ನಾನು ಹೇಳೋದು ನೀವು ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳ್ತಿಲ್ಲ ಮಾಡಲೇಬೇಕು ನೀವು ಕ್ರೈಸ್ತರಾದವರು ಆದರೆ ನೀವು ಒಬ್ಬನ್ನು ಕ್ಷಮಿಸದೆ ಬಂದು ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರೆ ಆ ಪ್ರಾರ್ಥನೆ ಕೇಳಲ್ಪಡುತ್ತಾ ಆ ಪ್ರಾರ್ಥನೆಗೆ ಕಿವಿ ಮುಚ್ಚಲ್ಪಟ್ಟಿರುತ್ತೆ ಕರ್ತನದು ಕ್ಷಮಿಸಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಕರ್ತನ ನಾಮಕ್ಕೆ ಸ್ತೋತ್ರ ಹದಿಮೂರನೇ ವಚನ ಏನು ಹೇಳುತ್ತೆ ನಮ್ಮ ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಕರ್ತನ ನಾಮಕ್ಕೆ ಸ್ತೋತ್ರ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಥ್ಯಾಂಕ್ ಯು ಚೀಸಸ್ ನೋಡಿ ಮಾದರಿ ಆ ಥರ ಇದೆ ನೋಡಿ ಮೊದಲು ನಮ್ಮ ದೇವರು ಏನಾಗಿದ್ದಾರೆ ನಮ್ಮ ದೇವರು ಏನಾಗಿದ್ದಾರೆ ಪರಲೋಕದಲ್ಲಿ ದೊಡ್ಡ ದೇವರು ಆತನ ನಾಮವು ಪರಿಶುದ್ಧವಾದದ್ದು ಆತನ ರಾಜ್ಯವು ಈ ಭೂಲೋಕದಲ್ಲಿ ಎಲ್ಲೆಲ್ಲೂ ಸ್ಥಾಪಿತವಾಗ್ತಾ ಇದೆ ಅದು ನಿಮ್ಮಿಂದ ನನ್ನಿಂದನೂ ಸ್ಥಾಪಿತವಾಗಬೇಕು ಮತ್ತು ಆತನ ಚಿತ್ತ ಮಾಡೋದಕ್ಕೆ ನಾವು ಇರೋದಿಲ್ಲ ನಮ್ಮ ಸ್ವಚ್ಛಿತ ಮಾಡೋದಕ್ಕಲ್ಲ ಮತ್ತು ನಮ್ಮ ಅನುದಿನದ ಆಹಾರವನ್ನು ವಾಚನದ ಮುಖಾಂತರ ಆ ದಿನದ ವಾಕ್ಯವನ್ನು ನಾವು ಪಡ್ಕೊಳ್ಳೋರಾಗಿರಬೇಕು ಮತ್ತು ನಾವು ಯಾರಿಗಾದರೂ ತಪ್ಪು ಮಾಡಿದರೆ ನಾವು ತಪ್ಪುಗಳನ್ನು ಕ್ಷಮಿಸುವಾಗಿರಬೇಕು ಆ ತಪ್ಪನ್ನು ಕ್ಷಮಿಸಬೇಕಾದ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವನಾಗಿರ್ತಾನೆ ಮತ್ತು ನಮ್ಮನ್ನು ಶೋಧನೆ ಒಳಗೆ ಅವ್ನು ಬಿಡೋದಿಲ್ಲ ಪ್ರಿಯರೇ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಅಮೆ ಅದೇ ರೀತಿಯಾಗಿ ಪ್ರಿಯರೇ ಥ್ಯಾಂಕ್ ಯು ಜೀಸಸ್ ನಿಮ್ಮ ಸ್ವಾರ್ಥದ ಪ್ರಾರ್ಥನೆಗಳು ನಿಲ್ಲಲಿ ಅಂತ ಅಷ್ಟೇ ಪ್ರಿಯರೇ ನಾನು ಹೇಳೋದು ನಾನು ನನ್ನ ಮನೆ ಅಂಥದ್ದಲ್ಲ ಅಂಥದ್ದಲ್ಲ ದೇವ್ರಿಗೆ ಅಂಥದ್ದು ಇಷ್ಟ ಇಲ್ಲ ಪ್ರಿಯರೇ ಮತ್ತೆ ನೀವು ಕ್ಷಮಿಸದೇ ಇರುವಂತ ಪ್ರಾರ್ಥನೆಯೂ ಅವರಿಗೆ ಇಷ್ಟ ಇಲ್ಲ ಮತ್ತಾಯ ಹದಿನೈದು ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ನೋಡುವ ಮತ್ತಾಯನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಕಾನ್ಯಾನ್ಯ ಸ್ತ್ರೀ ತನ್ನ ಮಗಳಿಗೋಸ್ಕರ ಸ್ವಸ್ಥತೆಗೋಸ್ಕರ ಸ್ವಾಮಿ ಹತ್ರ ಬಂದು ಮಾಡ್ತಾ ಇದ್ದಾಳೆ ಅಲ್ಲಿ ಇಪ್ಪತ್ತೆರಡನೇ ವಚನ ನೋಡಿ ಆ ಹೆಣ್ಣು ಮಗಳು ಹೇಳ್ತಾಳೆ ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಹೇಳ್ತಾಳೆ ಆ ಪ್ರಾರ್ಥನೆ ಸ್ವಾಮಿ ಕೇಳೋದಿಲ್ಲ ಏನೂ ಉತ್ತರ ಕೊಡೋದಿಲ್ಲ ಏನು ಮಾಡ್ತಾರೆ ಸ್ವಾಮಿ ಸ್ವಲ್ಪ ಹಾಗೆ ಮುಂದಕ್ಕೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ ಯಾಕೆ ಹೋಗ್ತಾರೆ ಹೇಳಿ ಆ ಪ್ರಾರ್ಥನೆ ಆ ಒಂದು ವಿಜ್ಞಾಪನೆ ಅವಳದೆಲ್ಲ ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸೋನದು ಅವಳು ಅನ್ಯ ಜನದವಳು ಅನ್ಯ ಜನಗಳಿಗೆ ದಾವಿದನ ಬಗ್ಗೆ ಗೊತ್ತಿಲ್ಲ ಇದು ಅನ್ಯ ಜನದ ಪ್ರಾಂತ್ಯದಲ್ಲಿದ್ದಂತ ಒಂದು ಸ್ಥಳ ಅದು ತೂರ್ಸಿದೋನ್ ಪಟ್ಟಣ ಅಲ್ಲಿ ಸ್ವಾಮಿ ವಿಶ್ರಾಂತಿಗೋಸ್ಕರ ಬಂದಿರ್ತಾರೆ ಅವಳಿಗೆ ಗೊತ್ತಿರೋದು ದಾವಿದನ ಕುಮಾರನೇ ಅಂತ ಇಲ್ಲ ಪ್ರಿಯರೇ ಇದು ಯಾರೋ ಹೇಳಿದ್ದನ್ನು ಕೇಳ್ಕೊಂಡಿರ್ತಾಳೆ ಅದೇ ರೀತಿಯ ಕೆಲಸದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆಯವರ ಪ್ರಾರ್ಥನೆಗಳ ಮೇಲೆ ನಾನ್ ನಿಲ್ಲೋರಾಗಿರ್ತೀವಿ ಬೇರೆಯವರ ಪ್ರಾರ್ಥನೆಗಳನ್ನು ನೋಡಿ ಅದೇ ಮಾದರಿ ನಾನು ಅಳವಡಿಸ್ಕೊಳ್ಳೋರಾಗಿರ್ತೀವಿ ಅದು ಸ್ವಾಮಿಗೆ ಇಷ್ಟ ಇಲ್ಲ ಅದು ಇವತ್ತು ನಿಲ್ವಾ ನಿಮ್ಮ ಹೃದಯದ ಅಂತರಾಳದಿಂದ ಬರುವಂತ ಪ್ರಾರ್ಥನೆಗೆ ತಕ್ಷಣ ಉತ್ತರ ಸಿಗುವುದಾಗಿದೆ ಅಲಲುಯ ಅಲಲುಯ್ಯ ಅದೇ ರೀತಿಯಾಗಿ ಇಲ್ಲಿ ನಡೆದಂತ ಕಾರ್ಯ ಆಮೇಲೆ ನೀವು ನೋಡಿ ಇಪ್ಪತ್ತೈದನೇ ವಚನದಲ್ಲಿ ಆ ಹೆಣ್ಣು ಮಗಳು ಏನು ಮಾಡ್ತಾಳೆ ಅಂದ್ರೆ ಆಕೆ ಬಂದು ಆತನಿಗೆ ಯೇಸುವಿಗೆ ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹಿಸು ಅಂತ ಹೇಳ್ತಾರೆ ಇದು ನಿಜಸ್ಥವಾದ ಪ್ರಾರ್ಥನೆ ಪ್ರತಿಯೊಬ್ಬ ವಿಶ್ವಾಸಿ ಮಾಡಬೇಕಾದ ಪ್ರಾರ್ಥನೆ ಮೊದಲು ಮಾಡ್ದಲ್ಲಿ ಆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಿಲ್ಲಬೇಕು ಬೇರೆಯವ್ರ ಪ್ರಾರ್ಥನೆ ಮೇಲೆ ಹಾತುಕೊಂಡು ಜೀವಿಸ್ತಾ ಇದೀವಲ್ಲ ಅದನ್ನ ನಿಲ್ಲಬೇಕು ನೀವು ಪ್ರತಿದಿನ ವಿಶ್ವಾಸಿ ಅಂತ ಹೇಳಿದ್ರೆ ಪ್ರತಿ ದಿನ ಪ್ರಾರ್ಥಿಸುವವರಾಗಿರ್ಬೇಕು ಪ್ರತಿ ದಿನ ದೇವರಿಗೆ ಸಮಯ ಕೊಡೋರಾಗಿರಬೇಕು ಇಲ್ಲಿ ಏನ್ ಮಾಡ್ತಾಳೆ ಅಡ್ಡ ಬೀಳ್ತಾಳೆ ಇಂಗ್ಲಿಷ್ ಅಲ್ಲಿ ಏನಂದ್ರೆ ವರ್ಷಿಪ್ ಸ್ವಾಮಿ ಅಂತಳೆ ಲಾರ್ಡ್ ಅಂತಳೆ ನನಗೆ ಹೆಲ್ಪ್ ಮಾಡು ಅಂತೇಳಿ ಅನುಗ್ರಹ ಮಾಡು ಅಂತೇಳೆ ನಾನು ಹೇಳ ಆ ಪ್ರಾರ್ಥನೆ ಕೇಳಲ್ಪಡ್ತು ಅವಳ ಮಗಳು ಯೌನಸ್ಥ ಮಗಳು ಬಿಡುಗಡೆ ಆಗಿದ್ಲು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪವಿತ್ರಾತ್ಮ ದೇವರು ನೀವು ಬರಮಾಡದೆ ನೀವು ಯಾವುದೇ ಪ್ರಾರ್ಥನೆ ಮಾಡಿದ್ರು ಅದು ನಾನು ನನ್ನದು ಸ್ವಾರ್ಥ ಪ್ರಾರ್ಥನೆ ಆಗಿರುತ್ತೆ ಇದನ್ನು ನಿಲ್ಲಿಸಬೇಕು ನಾನು ಹೇಳ ನೇರವಾಗಿ ತಂದೆಯನ್ನು ಸಂಧಿಸಲು ಯಾರಿಗೂ ಸಾಧ್ಯ ಇಲ್ಲ ನೇರವಾಗಿ ತಂದೆ ದೇವರ ಸಿಂಹಾಸನ ಮುಟ್ಟೋಕೆ ಯಾರಿಗೂ ಸಾಧ್ಯ ಇಲ್ಲ ಮೊದಲು ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಪವಿತ್ರಾತ್ಮನ ಸಹಾಯದಿಂದ ಕಾರ್ಯ ಮಾಡಬೇಕಾದ್ರೆ ಪವಿತ್ರಾತ್ಮ ದೇವರು ಏನು ಮಾಡ್ತಾರೆ ಅಂದರೆ ಏಸುತೋತ್ರ ನಮ್ಮನ್ನು ತೆಗೆದುಕೊಂಡು ಹೋಗೋರಾಗಿರ್ತಾರೆ ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಆ ಬಾಗಿಲು ಅಂತ ಹೇಳ್ತಾರೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನೋ ಶಾರ್ಟ್ಕಟ್ ಏನು ಅಡ್ಡದಾರಿ ಇಲ್ಲ ನೇರವಾಗಿ ತಂದೆ ಹತ್ರ ಹೋಗೋಕ್ಕೆ ನೀವು ಆಗೋದಿಲ್ಲ ನೇರವಾಗಿ ಸ್ವಾಮಿ ಹತ್ರ ಆಗೋದಿಲ್ಲ ಅಂದರೆ ಪವಿತ್ರಾತ್ಮ ಪ್ರೇರಿತರಾಗಿ ಮಾತ್ರ ನೀವು ಈ ಸ್ವಾಮಿಯನ್ನು ಸಂಧಿಸಲು ಸಾಧ್ಯ ಏ ಸ್ವಾಮಿ ಹತ್ರ ಹೋದಾಗ ಅವರ ತಂದೆಯನ್ನು ಸಂಧಿಸಲು ಸಾಧ್ಯ ಹಾಲೂ ಇ ನೋ ಶಾರ್ಟ್ ಕಟ್ ಪ್ರೇಯರ್ ಅಡ್ಡದಾರಿ ಪ್ರಾರ್ಥನೆ ಇಲ್ಲವೇ ಇಲ್ಲ ಪ್ರಾರ್ಥನೆ ಮತ್ತು ವಚನ ಎರಡು ಒಟ್ಟಿಗೆ ಹೋಗಬೇಕು ಪ್ರಿಯರೇ ಪ್ರಾರ್ಥನೆ ಮತ್ತು ವಚನ ಎರಡು ಒಟ್ಟಿಗೆ ಹೋಗಬೇಕು ಕೆಲವರಿಗೆ ಪ್ರಾರ್ಥನೆ ಜೀವಿತನೂ ಇಲ್ಲ ವಚನದ ಜೀವಿತನೂ ಇಲ್ಲ ಇದನ್ನು ನಿಲ್ಲಿಸಿ ಪ್ರಾರ್ಥನೆಗೆ ಮತ್ತೆ ನೀವು ಮನಸ್ಸಾಂತರ ಪಟ್ಟು ಪ್ರಾರ್ಥನೆ ಒಂದು ಸೇವೆ ಒಳಗೆ ಬರೋರಾಗಿರಬೇಕು ವಾಕ್ಯವನ್ನು ಓದುವಂಥ ಒಂದು ಸೇವೆ ಒಳಗೆ ಬರೋರಾಗಿರಬೇಕು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕೆಲವರಿಗೇನು ಗೊತ್ತಾ ಊಟ ಸಮಯದಲ್ಲಿ ಒಂದು ಪ್ರಾರ್ಥನೆ ದೇವರೇ ಇದು ನಾನು ಕೊಟ್ಟಿದ್ದೀರ ಸ್ತೋತ್ರ ಸಾಕಾ ಮತ್ತು ಮಲಗಬೇಕಾದ್ರೆ ನಿದ್ದೆ ಮಾಡಬೇಕಾದ್ರೆ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಸ್ವಾಮಿ ಥ್ಯಾಂಕ್ಸ್ ಲಾರ್ಡ್ ಹೇಳ್ಬಿಟ್ಟು ಮಲ್ಕೊಳ್ಳೋದು ಸಾಕ ಎಫ್ ಎಸ್ ಆರು ಹದಿನೆಂಟು ಏನು ಹೇಳುತ್ತೆ ನೋಡುವ ಅದನ್ನೇ ವಚನ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಹೇಳ್ತಾ ಇದ್ದಾನೆ ಪೌಲನು ಅಂದ್ರೆ ಎಲ್ಲ ಸಮಯಗಳಲ್ಲೂ ನಾವೇನು ಮಾಡಬೇಕು ಪವಿತ್ರಾತ್ಮ ಪ್ರೇರಣೆಯಿಂದ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿನಲ್ಲಿ ಪ್ರಾರ್ಥಿಸುವಾಗಿರಬೇಕು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನಾವು ವಾಕ್ಯದ ಅನುಗುಣವಾಗಿ ನಾವು ಕಲ್ತ್ಕೋಬೇಕಾಗಿರೋದು ಏನಂದರೆ ಮೊದಲು ನಾವು ದೇವರ ಅಗತ್ಯಗಳಿಗಾಗಿ ಪ್ರಾರ್ಥನೆ ಮಾಡೋರಾಗಿರಬೇಕು ನಮ್ಮ ಅಗತ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ಇವತ್ತು ನಿಲ್ಲಬೇಕು ಒಂದು ತಿಮ್ಮತ್ತು ಎರಡನೇ ಅಧ್ಯಾಯ ನೀವು ಓದಿ ನೋಡಿ ಒಂದರಿಂದ ಆರು ಅಲ್ಲಿ ಏನು ಹೇಳುತ್ತೆ ನಿಮ್ಮ ಅರಸುಗಳಿಗಾಗಿ ಅಧಿಕಾರಿಗಳಿಗಾಗಿ ಅಂತೂ ರಕ್ಷಣೆ ಹೊಂದಬೇಕಾಗಿರೋ ಪ್ರತಿಯೊಬ್ಬ ಆತ್ಮಗಳಿಗಾಗಿ ನೀವು ಪ್ರಾರ್ಥಿಸಿ ಅಂತ ಹೇಳುತ್ತೆ ಅದು ದೇವರ ಅಗತ್ಯ ಮೊದಲು ನಾವೇನು ಮಾಡಬೇಕು ದೇವರ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸ್ಬೇಕು ಎರಡನೇ ಕಾರ್ಯ ಬೇರೆಯವರ ಅಗತ್ಯಗಳಿಗಾಗಿ ಪ್ರಾರ್ಥಿಸ್ಬೇಕು ನಿಮ್ಮ ಸಭೆಯಲ್ಲಿ ವಿಶ್ವಾಸಿ ಮಕ್ಕಳಿದ್ದಾರೆ ಅವರ ಅಗತ್ಯಗಳಿಗಾಗಿ ಪ್ರಾರ್ಥಿಸಬೇಕು ಮತ್ತು ಯಾರೋ ಒಂದು ಕೊರತೆಗಳಲ್ಲಿ ಹೋಗ್ತಾ ಇರ್ತಾರೆ ಹೋರಾಟಗಳಲ್ಲಿ ಇರ್ತಾರೆ ಅಂಥವ್ರು ನಿಮಗೆ ಏನು ಮಾಡ್ತಾರೆ ನಿಮಗೆ ಕರೆ ಮಾಡ್ತಾರೆ ಇಲ್ಲದರೆ ಏನೋ ಒಂದು ಮೆಸೇಜ್ ಕಳಿಸ್ತಾರೆ ಅಂಥವ್ರ ಇಟ್ಟು ನೀವು ಪ್ರಾರ್ಥಿಸುವವರಾಗಿರಬೇಕು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಯೋಬ ನಲವತ್ತೆರಡು ಹತ್ತರಲ್ಲಿ ಏನು ಮಾಡ್ತಾನೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಆವಾಗ ಸ್ವಾಮಿ ಏನು ಮಾಡ್ತಾರೆ ಅವನನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸ್ತಾರೆ ಮೊದಲು ನಾವು ಬೇರೆಯವ್ರನ್ನ ನೆನೆಸ್ಕೊಳ್ಬೇಕು ಮೂರನೇದು ಕೊನೆಯದಾಗಿ ನಿಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಿ ಮೊದಲು ದೇವರ ಅಗತ್ಯಗಳು ಎರಡನೇದು ಬೇರೆಯವರ ಅಗತ್ಯಗಳು ಮೂರನೇದು ನಿಮ್ಮ ಅಗತ್ಯಗಳು ಅಂದರೆ ನಮ್ಮ ಅಗತ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಕೆಲವು ಸಲ ನಮ್ಮ ಅಗತ್ಯಗಳನ್ನು ಪ್ರಾರ್ಥನೆ ಮಾಡಿದು ಹೋದ್ರೂ ಈ ಎರಡಕ್ಕೆ ಮಾಡಿರ್ತೀವಲ್ಲ ಮೂರನೇದು ಸ್ವಾಮಿ ನಮ್ಮನ್ನು ನೋಡ್ಕೊಳ್ಳೋರಾಗಿರ್ತಾರೆ ಹಾಲಲೂಯ್ಯ ಹಾಲಲೂಯ್ಯ ಪಾಪದಲ್ಲಿದ್ದು ಪ್ರಾರ್ಥಿಸುವುದು ತುಂಬ ಅಪಾಯಕಾರಿ ಪ್ರಿಯರೇ ಪಾಪದ ಜೀವಿತ ಅಳವಡಿಸ್ಕೊಂಡು ಕ್ರೈಸ್ತರಂದು ಹೇಳಿ ನಾವು ನಡಿಬೇಕಾದರೆ ಅದೇನಾಗುತ್ತೆ ಗೊತ್ತಾ ಅಪಾಯಕಾರಿಯಾಗಿದೆ ಅದೇನಾಗುತ್ತೆ ಚಿಕ್ಕ ಮಕ್ಕಳ ಕೈಲಿ ಅಂದರೆ ಚಿಕ್ಕ ಮಗು ಕೈಲಿ ಆಟ ಆಡೋಕ್ಕೆ ಬ್ಲೇಡನ್ನು ಕೊಟ್ಟರೆ ಏನಾಗುತ್ತೆ ಆ ಮಗುಗೆ ಬ್ಲೇಡ್ ಅಂತ ಗೊತ್ತಿದೆಯಾ ತನ್ನ ಮುಖ ಕೈ ಕಾಲು ಎಲ್ಲವೂ ಮಾಡ್ಕೊಳ್ಳುತ್ತೆ ಕತ್ತರಿಸ್ಕೊಂಡ್ಬಿಡುತ್ತೆ ಎಚ್ಚರ ಪಾಪದಲ್ಲಿದ್ದು ಪ್ರಾರ್ಥನೆ ಮಾಡ್ತಿರಲ್ಲ ಅವರಿಗಿದು ಎಚ್ಚರವಾದ ಮಾತು ಲೂಕ ಹದಿನೆಂಟು ಒಂಬತ್ತರಿಂದ ಹದಿನಾಲ್ಕು ಇಲ್ಲಿ ನಾವು ನೋಡ್ತೀವಿ ಒಂಬತ್ತರಿಂದ ಹದಿನಾಲ್ಕು ವಚನಗಳು ನೋಡಬೇಕಾದರೆ ಲೂಕ ಹದಿನೆಂಟರಲ್ಲಿ ಪರಿಸಾಯನನ್ನು ಸುಂಕದವರನ್ನು ನಾವು ನೋಡ್ತೀವಿ ಪ್ರಿಯರೇ ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸ್ವಾಮಿಯನ್ನು ಸ್ವಾಮಿ ಹೇಳ್ತಾರೆ ನಾನೇ ಎಲ್ಲ ಸರಿ ನೀನು ಸರಿ ಇಲ್ಲ ಅಂತಾರೆ ಕೆಲವು ಇದಾಗಿದೆ ಇದಾಗಿದೆ ಅದಾಗ ಕೂಡುದು ಇದೇನು ತೋರಿಸೋದಂದರೆ ಹೆಮ್ಮೆ ಪ್ರೈಡ್ ತೋರಿಸುತ್ತೆ ಆ ಪ್ರೈಡ್ ನಿಲ್ಲಲಿ ಹೆಮ್ಮೆ ನಿಲ್ಲಲಿ ಅದಿತ್ತೊಂದು ನಿಮ್ಮ ಪ್ರಾರ್ಥನೆ ಖಂಡಿತ ಕೇಳಲ್ಪಡೋದಿಲ್ಲ ಪ್ರಿಯರೇ ಅಂತ ಪ್ರಾರ್ಥನೆಗೆ ನಿಲ್ಲಲಿ ಅಂತ ಹೇಳ್ತೀನಿ ಅದೇನೆಂದರೆ ಪ್ರಾರ್ಥನೆ ಮಾಡಬೇಕಂದ್ರೆ ಇಬ್ಬ ಮನುಷ್ಯರು ದೇವಾಲಯಕ್ಕೆ ಹೋದರು ಒಬ್ಬನು ಪರಿಸಾಯನು ಒಬ್ಬನು ಸುಂಕದವನು ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಳಿದುಕೊಳ್ಳುವವನು ಅನ್ಯಾಯಗಾರನು ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಇಲ್ಲಿ ಗಂಭೀರವಾಗಿ ಬಾಯಿ ಮುಚ್ಚಿಕೊಂಡು ಅವನ ಒಂದು ಕಾರ್ಯಕ್ಕಾಗಿ ಅವನು ಪ್ರಾರ್ಥನೆ ಮಾಡಬೇಕು ಇದು ಅರ್ಥ ಏನ್ ಅಂದ್ರೆ ಅವನು ಇದೆಲ್ಲ ಹೇಳ್ದಲ್ಲ ಅನ್ಯಾಯಗಾರರು ಆದರ ಮಾಡುವವರು ಉಳಿದ ಜನರಂತಲ್ಲ ಈ ಸುಂಕದವನಂತಲ್ಲ ಅಂತ ಬೆಟ್ಟು ಮಾಡಿ ತೋರಿಸ್ತಾ ಇಲ್ಲಿ ಏನ್ ತೋರಿಸ್ತಾ ಇದೆ ಗೊತ್ತಾ ಬಲಹೀನೆ ತೋರಿಸ್ತಾ ಇದೆ ಅಂದ್ರೆ ಪ್ರಾರ್ಥನೆ ಮಾಡಬೇಕಾದ್ರೂ ಆ ಒಂದು ಕಿಚ್ಚು ಬೇರೆಯವರ ಬಗ್ಗೆ ತಪ್ಪಾದ ಆ ಅರ್ಥಗಳು ತಪ್ಪಾದ ಮಾತುಗಳು ಇಟ್ಟುಕೊಂಡು ಪ್ರಾರ್ಥನೆ ಮಾಡೋದು ಪ್ರೈಡ್ ಪ್ರೈಡ್ ಹೆಮ್ಮೆ ತೋರಿಸುತ್ತೆ ಅದು ಇವತ್ತು ನಿಲ್ಲಲ್ಲಿ ಹನ್ನೆರಡು ವಚನದಲ್ಲಿ ಅವನು ಹೇಳ್ತಾನೆ ವಾರಕ್ಕೆ ಎರಡು ವಾರತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲಾದರೂ ಹತ್ತರ ಒಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ನೀವು ಏನೇ ಮಾಡಿದ್ರು ನಿಮ್ಮ ಬಲಗೈ ಮಾಡಿದ್ದು ಎಡಗೆ ಗೊತ್ತಾಗಬಾರ್ದು ಎಡಗೈ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು ಅದು ಮೂರು ಹೇಳುತ್ತೆ ಆದರೆ ಆ ಸುಂಕದ ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂತ ಹೇಳ್ತೇನೆ ಹಾಲಲುಯ್ಯ ಈ ಪ್ರಾರ್ಥನೆ ಕೇಳಲ್ಪಡತ್ತೆ ಪ್ರಿಯರೇ ದೇವರ ಸಮಕ್ಷಮಕ್ಕೆ ಬರಬೇಕಾದ್ರೆ ದೇವರ ಸನ್ನಿಧಿಗೆ ಬರಬೇಕಾದ್ರೆ ಮೊದಲು ನಾವು ಯಾರೊಂದು ಅರ್ಥ ಮಾಡ್ಕೋಬೇಕು ನಾವು ಪಾಪಿಗಳು ಯಾಕೆ ಯಾಕಂದರೆ ಈ ಲೋಕದ ಮಧ್ಯೆ ಜೀವಿಸಬೇಕಾದ್ರೆ ಯಾವುದೋ ಒಂದು ನಮ್ಮನ್ನು ಆಳ್ತಾ ಇರುತ್ತೆ ಅಂಥದನ್ನ ಆತನ ಪ್ರಸನ್ನತೆಗೆ ಬಂದಾಗ ನಾವು ಒಪ್ಪಿಸಿ ಕಾರ್ಯ ಮಾಡಬೇಕಾದ್ರೆ ದೇವರದನ್ನ ಅಂಗೀಕರಿಸ್ಕೊಳ್ಳೋನಾಗಿರ್ತಾನೆ ನಾವು ನಾವು ಏನನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ಒಪ್ಪಿಸ್ಕೊಡೋದೇನೋ ಕಾರ್ಯ ಮಾಡಬೇಕಾದ್ರೆ ಆ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ ಪ್ರೈಡ್ ಹೆಮ್ಮೆ ಆಯ್ತಾ ಇದೆ ಅದು ಇವತ್ತು ನಿಲ್ಲಲ್ಲಿ ಅಂತ ಪ್ರಾರ್ಥನೆ ಮಾಡೋಕೆ ಹೋಗ್ಬೇಡಿ ನಾಲ್ಕನೇ ವಚನ ಏನು ಹೇಳುತ್ತೆ ನೋಡಿ ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಯಾರು ಸುಂಕದವನು ಆ ಯಾಂತವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡವನು ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು ಕರ್ತನು ನಿಮ್ಮನ್ನು ಆಶೀರ್ವಸಲಿ ಪ್ರೈಡ್ ಹೆಮ್ಮೆ ನಮ್ಮ ನಾಲ್ಕೂಟದ ಪ್ರಿಯರೇ ಆಮೇನ್ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಯಾರಿಗಾದರೂ ಒಬ್ಬನ ಕೂಟದಲ್ಲಿ ಚಿಕ್ಕ ಕೂಟ ಆಗಲಿ ದೊಡ್ಡ ಕೂಟ ಆಗಲಿ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಿ ಇಲ್ಲಾದರೂ ಒಬ್ಬರು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡೋದ್ರಿಂದ ಪ್ರಾರ್ಥನೆ ಶುರು ಮಾಡ್ತಾರೆ ನೀವು ನೋಡಬೇಕು ಅಲೇಲೂಯ್ಯೋ ಅಲೇಲಿಯೋ ಹೊಲಿಯೋ ಅಥವಾ ಮಾಡ್ತಾನೆ ಇರ್ತಾರೆ ಅಲೆಲಿಯೋ ಯಾಕಂದ್ರೆ ಅವ್ರಿಗೆ ಪದಗಳು ಇರೋ ಗೊತ್ತಿರೋದಿಲ್ಲ ಪ್ರಾರ್ಥನೆ ಜೀವಿತ ಇರೋದಿಲ್ಲ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿರೋದಿಲ್ಲ ಮನೆಯಲ್ಲಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಇದ್ರೆ ತಾನೆ ಇಲ್ಲಿ ಕೂಟದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬರೀ ಅಲೆಲಿಯೋ ಅಲೋಯೋ ಪದಗಳನ್ನೇ ಉಪಯೋಗಿಸ್ತಾರೆ ಯಾಕಂದ್ರೆ ಅಲೆಲುಯೋ ಅಲೆಲಯೋ ಅಂತ ಹೇಳ್ತಾರೆ ಏನಾಗುತ್ತೆ ಗೊತ್ತಾ ಬೇರೆ ಪದಗಳನ್ನೆಲ್ಲ ನೆನಪಲ್ಲಿ ಆಮೇಲೆ ಆ ಪದಗಳನ್ನು ಈಚೆ ಬಿಡೋದು ಮತ್ತು ಒಂದು ಕಾರ್ಯಕ್ಕಾಗಿ ಹೇಳಿದ್ದ ಪ್ರಾರ್ಥನೆಯನ್ನು ಮರೆತು ಬಿಡ್ತಾರೆ ಎಲ್ಲ ಪ್ರಾರ್ಥನೆ ಮಾಡ್ತಾರೆ ದೇಶಕ್ಕಾಗಿ ಮಾಡ್ತಾರೆ ನಮ್ಮ ರಾಜ್ಯಕ್ಕಾಗಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಲ್ಲಿ ಸಭಾಪಾಲಕರು ಏನು ಹೇಳಿರ್ತಾರೋ ಉದ್ದೇಶಪೂರ್ವಕ ಇದಕ್ಕೆ ಮಾಡಿ ಅಂತ ಅದನ್ನು ಮರೆತು ಸ ಅದನ್ನು ಮರ್ತು ಏನು ಮಾಡ್ತಾರೆ ಪ್ರಾರ್ಥನೆಯನ್ನು ಅಂತ್ಯಗೊಳಿಸ್ತಾರೆ ಈ ಪ್ರಾರ್ಥನೆಯನ್ನು ನಿಲ್ಲಿಸಿ ಮತ್ತು ಕಪಟವಾದ ಪ್ರಾರ್ಥನೆಯನ್ನು ನಿಲ್ಲಿಸಿ ಮತ್ತಾಯ ಆರು ಐದು ಹೇಳುತ್ತೆ ಅಲ್ಲೇನು ಹೇಳುತ್ತೆ ಗೊತ್ತಾ ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲೂ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೆಮ್ಮೆ ನಾನೇ ಪ್ರಾರ್ಥನೆ ಮಾಡೋದು ಇದು ಕಪಟತನವನ್ನು ಹಿಪಕ್ರೋಸಿ ತೋರಿಸುತ್ತೆ ಎಚ್ಚರವಹಿಸಿ ಈ ಇದರಿಂದ ಇದ್ರೆ ನೀವು ಈ ಥರ ಇದ್ದರೆ ನಿಲ್ಲಿಸಿ ಯೇಸುವಿನ ನಾಮದಲ್ಲಿ ಅದೇ ರೀತಿಯಾಗಿ ತಪ್ಪು ಉದ್ದೇಶಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದನ್ನು ನಿಲ್ಲಿಸಿ ಯಾಕೋಬ ಬಾ ನಾಲ್ಕು ಮೂರು ನೋಡುವ ಏನು ಹೇಳುತ್ತೆ ಗೊತ್ತಾ ಪ್ರಿಯರೇ ನೀವು ಬೇಡಿದ್ದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಏನಕ್ಕಂತೆ ಬೇಡಿದ್ದರೂ ಬೇಡಿದ್ದನ್ನು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ನಿಮ್ಮ ಸ್ವ ಕಾರ್ಯಗಳಿಗಾಗಿ ಉಪಯೋಗಿಸ್ತಿರಲ್ಲ ಅದಕ್ಕೋಸ್ಕರ ಏನಾಗುತ್ತೆ ದೊರೆಯುವುದಿಲ್ಲ ತಪ್ಪು ಉದ್ದೇಶದ ಒಂದು ಪ್ರಾರ್ಥನೆ ನಿಲ್ಲಿಸಿ ಅದು ಕೇಳಲ್ಪಡೋದಿಲ್ಲ ಹೃದಯದಲ್ಲಿ ದೇವರಿಗೆ ಜಾಗವಿಲ್ಲ ಅಂದರೆ ಪ್ರಿಯರೇ ದೇವರಿಗೆ ಹೃದಯದಲ್ಲಿ ಜಾಗವಿಲ್ಲ ಅಂತ ಪ್ರಾರ್ಥನೆಗಳು ನಿಲ್ಲಲಿ ಸ್ವಾಮಿ ಜಾಗ ಇಲ್ಲದೆ ಬೇರೆ ಎಲ್ಲ ಲೋಕದ ಕಾರ್ಯಗಳನ್ನು ತುಂಬಿಕೊಂಡಿರ್ತೀವಿ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಇಲ್ಲ ಏನೋ ಕಾಟಾಚಾರಕ್ಕೆ ಮಾಡಬೇಕು ಅಂತ ಮಾಡ್ತೀವಿ ಅಂಥದ್ದು ನಿಲ್ಲಲಿ ಅಂಥದ್ದು ನಿಲ್ಲಲಿ ದೇವರು ನಿಮ್ಮನ್ನು ಮತ್ತೆ ಆ ಪ್ರಾರ್ಥನೆ ಒಂದು ಆ ಸೇವೆ ಒಳಗೆ ತಗೊಂಬರಲಿ ಅಂತ ನಾನು ಪ್ರಾರ್ಥಿಸಲಿಸ್ತೇನೆ ಮತ್ತು ಬೇರೆಯವರ ಬಗ್ಗೆ ಪ್ರೀತಿ ಇಲ್ಲದಿದ್ದರೆ ನಿಲ್ಲಿಸಿ ನಿಮ್ಮ ಪ್ರಾರ್ಥನೆ ನೀವು ಪ್ರಾರ್ಥನೆ ಮಾಡಬೇಕಾದರೆ ಬೇರೆಯವರಿಗೆ ಪ್ರೀತಿಯಿಂದ ಮಾಡೋರಾಗಿರಬೇಕು ಕ್ರಿಸ್ತನ ಅಗಾಪೆ ಪ್ರೀತಿಯಿಂದ ಮಾಡೋರಾಗಿರಬೇಕು ಯೋಹಾನ ಹದಿಮೂರು ಮೂವತ್ತ ನಾಲ್ಕು ಯೋಹಾನ ಹದಿಮೂರು ಮೂವತ್ತ ನಾಲ್ಕು ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ನ್ಯೂ ಕಮ್ಯಾಂಡ್ಮೆಂಟ್ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಕರ್ತನಾಮ ಸ್ತೋತ್ರ ಹೇಳ್ತಾ ಇದೆ ಪ್ರೀತಿಸಬೇಕು ಅದೇ ಮೊದಲನೇ ಒಂದು ಆಜ್ಞೆ ನೀವು ಯಾರನ್ನಾರು ಮನಸ್ಸಲ್ಲಿಟ್ಟು ದ್ವೇಷ ಇಟ್ಕೊಂಡಿದ್ರೆ ಪ್ರಾರ್ಥನೆ ಮಾಡಕ್ಕೆ ಆ ಪ್ರಾರ್ಥನೆ ಕೇಳಲ್ಪಡಲ್ಲ ಅಂಥ ಪ್ರಾರ್ಥನೆ ನಿಲ್ಲಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ದೇವರ ಚಿತ್ತವಿಲ್ಲದ ಪ್ರಾರ್ಥನೆ ನಿಲ್ಲಿಸಿ ಯೋಹಾನ ಹದಿನೈದು ಏಳು ದೇವರ ಚಿತ್ತ ಇರಬೇಕು ಪ್ರಿಯರೇ ನೀವು ಮಾಡುವಂಥ ಪ್ರಾರ್ಥನೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಏನು ಹೇಳ್ತಾ ಇದ್ದಾರೆ ಸ್ವಾಮಿ ನೀವು ನನ್ನಲ್ಲಿಯೂ ಮೊದಲು ಯಾರಲ್ಲಿ ಇರಬೇಕಂತೆ ನಾವು ಮೊದಲು ಇರಬೇಕಂತೆ ಸ್ವಾಮಿಯಲ್ಲಿ ಎರಡನೇದು ಅವ್ರ ವಾಕ್ಯ ನಮ್ಮಲ್ಲಿರಬೇಕು ಇಬ್ಬರು ನಮ್ಮಲ್ಲಿದ್ದಾಗ ನಾವು ಏನು ಪ್ರಾರ್ಥನೆ ಮಾಡಿದ್ರು ಅದು ಕೇಳಲ್ಪಡತ್ತೆ ಅಂದರೆ ಯೇಸು ಸ್ವಾಮಿನ ಬಿಟ್ಟು ದೂರ ಇರೋದಾಗಿರಲಿ ವಾಕ್ಯವನ್ನೇ ಓದದೆ ಇರಬೇಕಾದ್ರೆ ಬಂದು ಪ್ರಾರ್ಥನೆ ಮಾಡಬೇಕಾದ್ರೆ ಆ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ ಮಾಡಿ ನಿಲ್ಲಿಸಿ ಮನಸ್ಸಾಂತರ ಪಡ್ರಿ ಅದೇ ಥರ ಕಪಟವಿಲ್ಲದ ಪ್ರಾರ್ಥನೆ ಮಾಡುವವರು ಯಾರು ಪ್ರೈಸ್ ದ ಲಾಡ್ ಕಪಟನೆ ಇರೋದಿಲ್ಲ ಕಪಟತನ ಇರೋದಿಲ್ಲ ಮತ್ತು ಯಾವುದು ಅವರಲ್ಲಿ ಇದಿರಲಿಲ್ಲ ಅಂಥವ್ರು ಯಾರು ಪ್ರತಿದಿನ ದೇವರ ಶಿಲುಬೆಯನ್ನು ಹೊತ್ತು ನಡೆಯುವವರು ಅದು ನೀವು ಪ್ರಿಯರೇ ಅದು ನಾನು ಪ್ರಿಯರೇ ಯಾರು ದೇವರ ಶಿಲುಬೆಯನ್ನು ಹೊತ್ತುಕೊಳ್ತೀವಿ ನಮ್ಮನ್ನು ಅಂದರೆ ನಿರಾಕರಿಸಿ ನಾನು ನನ್ನದು ನನ್ನ ಓದು ಹಣ ಕಾಸು ಎಲ್ಲವನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಾವು ಹೋಗ್ತೀವಲ್ಲ ಅವರು ಏನು ಮಾಡ್ತಾರೆ ಗೊತ್ತಾ ಕಪಟವಿಲ್ಲದ ಪ್ರಾರ್ಥನೆ ಮಾಡೋರಾಗಿರ್ತಾರೆ ಥ್ಯಾಂಕ್ ಯು ಜೀಸಸ್ ಇನ್ನೊಂದು ಹೇಳಲ್ಲ ಪವಿತ್ರಾತ್ಮನ ಸಹಾಯವಿಲ್ಲದೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಆತನ ಐಕ್ಯವಿಲ್ಲದೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಇವತ್ತು ನಿಂತೋಗ್ಲಿ ರಾಂಗ್ ಪ್ರೇಯರ್ ಅದು ಪವಿತ್ರಾತ್ಮನೇ ನಿಮಗೆ ಎಲ್ಲದರಲ್ಲೂ ನಡೆಸುವನಾಗಿರ್ತಾನೆ ಅಲ್ಲಿ ಏನು ಹೇಳುತ್ತೆ ಯೋಹಾನ ಹದಿನಾಲ್ಕು ಇಪ್ಪತ್ತ ಆರು ನಾವು ನೋಡುವ ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಅವರ ಸಹಾಯ ಬೇಕೇ ಬೇಕು ನಾನು ಹೇಳಲ್ಲ ಅವರ ಸಹಾಯ ಇಲ್ಲದೆ ನೀವು ಕೇಳ್ತಾ ಇದ್ದೀರಲ್ಲ ಒಂದು ಸಣ್ಣ ಕೂದಲನ್ನು ನಿಮ್ಮ ಬೆರಳಿಂದ ತಳ್ಳೋಕ್ಕಾಗೋದಿಲ್ಲ ಯಾಕಂದರೆ ಅವ್ರ ಸಹಾಯ ಇಲ್ಲದೆ ಅದು ಮುಂದಕ್ಕೂ ಹೋಗೋದಿಲ್ಲ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪವಿತ್ರಾತ್ಮ ದೇವರ ಸಹಾಯ ಬೇಕು ಅದಕ್ಕೆ ಸ್ವಾಮಿ ಪರಲೋಕಕ್ಕೆ ಏರಲ್ಪಡಬೇಕಾದ್ರೆ ಒಂದು ಮಾತು ಹೇಳಿದ್ರು ಏನಂದರೆ ನಾನು ಹೋಗಿ ಒಬ್ಬ ಸಹಾಯಕನ ಕಳಿಸ್ತೀನಿ ಅಲ್ಲಿವರೆಗೂ ನೀವು ಎರೋಸ್ಲೇಮಿನಲ್ಲಿ ಅಂದರೆ ಅಲ್ಲಿಯವರೆಗೂ ನೀವು ಎರೋಸ್ಲೆಮಿನಲ್ಲಿ ಕಾದುಕೊಂಡಿರ್ರಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೆ ನಿಮ್ಮ ಪ್ರಾರ್ಥನೆಯಲ್ಲಿ ತಗ್ಗಿಸುವಿಕೆ ಇರಲಿ ಕ್ಷಮೆಯಾಚಿಸುವುದಿರಲಿ ಮತ್ತೆ ನಿಮ್ಮ ಪ್ರಾರ್ಥನೆ ಕ್ರಿಸ್ತನನ್ನು ದೃಷ್ಟಿಸುವಂಥದ್ದಾಗಿರಲಿ ನಾಮಕ್ಕೆ ಸ್ತೋತ್ರ ಪ್ರಕಟಣೆ ಐದು ಹದಿನಾಲ್ಕು ಏನು ಹೇಳುತ್ತೆ ನೋಡುವ ప్రకటణ ఐదు హాల్కు ఆగ నాక జీవి ಆಗ ನಾಲ್ಕು ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಪ್ರೈಸ್ ದ ಲಾರ್ಡ್ ಆ ತಗ್ಗಿಸುವಿಗೆ ತೋರಿಸುತ್ತೆ ಸಾಷ್ಟಾಂಗ ಬೀಳದು ತಗ್ಗಿಸುವಿಕೆ ತೋರಿಸುತ್ತೆ ನಮ್ಮ ಎರಡು ಕರಗಳನ್ನು ಮೇಲಕ್ಕೆ ಪರಲೋಕದ ಕಡೆಗೆ ಎತ್ತಿ ತೋರಿಸುವಂಥ ಸಮಯದಲ್ಲೂ ನಮ್ಮ ಕರಗಳನ್ನು ಪರಲೋಕದ ಕಡೆ ಎತ್ತಿ ತೋರಿಸುವಂಥ ಸಮಯದಲ್ಲೂ ನಾವು ಪರಿಪೂರ್ಣ ನೀವು ಒಪ್ಪಿಸ್ಕೊಟ್ಟಿದ್ದೀವಿ ಅಂತ ತೋರಿಸುವಂಥ ಒಂದು ತಗ್ಗಿಸುವಿಗೆ ತೋರಿಸಲ್ಪಡುತ್ತೆ ತಗ್ಗಿಸುವಿಗೆ ಪ್ರಾರ್ಥನೆ ಇರಲಿ ಅದೇ ಥರ ನಾಲ್ಕನೇ ಅಧ್ಯ ಅಧ್ಯಾಯ ಹತ್ತು ಮತ್ತು ಹನ್ನೊಂದು ನಾವು ನೋಡುವ ಹಾಲಲುಯ ಅಲ್ಲಿ ಹೇಳುತ್ತೆ ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ ಕರ್ತನೆ ನಮ್ಮ ದೇವರೇ ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದಲು ಯೋಗ್ಯನಾಗಿದ್ದಿ ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು ನಿನ್ನ ಚಿತ್ತದಿಂದಲೇ ನಿರ್ಮತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿರುವ ಆತನನ್ನು ಜೀವಿಸುವ ಆತನನ್ನು ಆರಾಧಿಸುತ್ತಾರೆ ಹಾಲಲುಯ್ಯ ಕರ್ತನಿಗೆ ಮಹಿಮೆ ಉಂಟಾಗಲಿ ಅಂದರೆ ಇಲ್ಲಿ ಏನು ತೋರಿಸುತ್ತಂದರೆ ನಾವು ಪ್ರಾರ್ಥನೆಗೆ ಬಂದಾಗ ತಗ್ಗಿಸುವಿಕೆ ಇರಲಿ ಅಕ್ಕಪಕ್ಕದವ್ರು ಏನು ಹೇಳ್ತಾರೋ ಅನ್ನೋದಲ್ಲ ಪ್ರಿಯರೇ ನಮ್ಮನ್ನು ನೋಡ್ತಾ ಇರುವಂಥ ಸರ್ವಶಕ್ತನಾದ ಯೇಸು ಸ್ವಾಮಿ ಏನು ಹೇಳ್ತಾರೋ ನಮ್ಮ ಬಗ್ಗೆ ಏನಿದೆಯೋ ಅದು ಪ್ರಕಟವಾಗಬೇಕು ಹೊರ್ತು ಅಕ್ಕಪಕ್ಕದವ್ರು ಏನ್ಮಾಡ್ತಾರೋ ನಮಗೇನಾಗಬೇಕು ನಿಮ್ಮ ಪ್ರಾರ್ಥನೆ ತಗ್ಗಿಸುವಿಕೆ ಪ್ರಾರ್ಥನೆ ಇರಲಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಓ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಓ ರೀ ರಾಬಾ ಕಶ್ಯಕಿರಿ ಅಂದ ಯಾಕೆ ನನ್ನ ಈ ಒಂದು ತಲೆಬರಹ ಹೆಡ್ಡಿಂಗನ್ನು ಪ್ರಾರ್ಥನೆಯನ್ನು ನಿಲ್ಲಿಸಿ ಅಂತ ಇಟ್ಟಿದ್ದೀನಿ ಅಂದರೆ ತಪ್ಪಾದ ಪ್ರಾರ್ಥನೆಗಳಿಂದ ವೇದನೆ ನಿಮಗೆ ಬರುವುದಾಗಿರುತ್ತೆ ಅದಕ್ಕೋಸ್ಕರ ಇಂಥ ಪ್ರಾರ್ಥನೆಗಳು ನಿಲ್ಲಲಿ ಅಂತ ಹೇಳ್ತೀನಿ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬೇಡಿ ಇಂಥ ಪ್ರಾರ್ಥನೆಗಳು ಮಾಡೋದನ್ನು ನಿಲ್ಲಿಸಿ ಅಂತ ಹೇಳ್ತೀನಿ ಮತ್ತು ತಪ್ಪಾದ ಪ್ರಾರ್ಥನೆಗಳಿಂದ ನಾವೇನು ಮಾಡ್ತೀವಿ ಅಂದರೆ ಸೈತಾನನಿಗೆ ಬಾಗಿಲು ತೆರೆದು ಬಿಡ್ತೀವಿ ಪ್ರಿಯರೇ ಎಚ್ಚರಿಕೆ ವಹಿಸಬೇಕು ನೀವು ಯೇಸುವಿನ ಮಕ್ಕಳು ಯೇಸು ಸ್ವಾಮಿ ಅಂತ ನಿಮ್ಮ ಪ್ರಾರ್ಥನೆ ಜೀವಿತ ಇರಲಿ ಹಾಲಲು ಅದೇ ರೀತಿ ಪ್ರಿಯರೇ ಪ್ರಾರ್ಥನೆಗಿಂತ ಸ್ವಾಮಿಗೆ ನೀವು ನೂರಕ್ಕೆ ನೂರಷ್ಟು ಆತನ ಐಕ್ಯ ಬೇಕಾಗಿದೆ ಹಾಲಲೂಯ್ಯ ಮತ್ತಾಯ ಆರು ಮೂವತ್ತ ಮೂರ್ಯ ನೆಲೆ ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿರಿ ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿ ಆತನ ರಕ್ತ ನೀತಿವಂತ ರಕ್ತ ಆ ರಕ್ತದಿಂದ ತೊಳೆಯಲ್ಪಟ್ಟವರು ನಾವು ನೀತಿವಂತರು ನೀತಿವಂತರು ಮಾಡುವ ಪ್ರಾರ್ಥನೆ ಕೇಳಲ್ಪಡುತ್ತೆ ದೇವರ ಸಿಂಹಾಸನದ ಮುಂದೆ ನಾವು ಏನೋ ಭಯವಿಲ್ಲದವರಾಗಿ ಬರಬಹುದು ಯಾಕಂದರೆ ಇವತ್ತು ಆ ರಕ್ತ ಚೆಲ್ಲಿ ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡಿರೋದ್ರಿಂದ ದೇವರ ಕೃಪಾ ಸಿಂಹಾಸನದ ಮುಂದೆ ಹೋಗಕ್ಕೆ ನಾವು ಏನಾಗಿದ್ದೇವೆ ಶಕ್ತರಾಗಿದ್ದೇವೆ ಥ್ಯಾಂಕ್ ಯು ಜೀಸಸ್ ಕೆಲವು ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತೀರಾ ಹೋರಾಟಗಳು ಯಾಕೆ ಕೆಲವು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ ಸೋಲು ಯಾಕೆ ಕೆಲವು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ ಉಪವಾಸ ಮಾಡ್ತೀರಾ ಯಾಕೆ ಒಂದಕ್ಕೂ ಉತ್ತರ ಸಿಗ್ತಾ ಇಲ್ಲ ಕೆಲವು ಮನೆ ಪ್ರಾರ್ಥನೆ ಮಾಡ್ತೀರಾ ಎಲ್ಲದರಲ್ಲೂ ಕೊರತೆ 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 ಯಾಕೆ ಯಾಕೆ ಪ್ರಿಯರೇ ಯಾಕೆಂದರೆ ತಪ್ಪಾದ ಪ್ರಾರ್ಥನೆಗಳು ಅಂಥ ಪ್ರಾರ್ಥನೆಗಳು ನಿಲ್ಲಲಿ ನಾನು ಹೇಳ ಪ್ರಿಯ ನಿಮಗೆ ಉತ್ತೇಜನ ಪಡಿಸೋಕ್ಕೆ ದೇವರ ವಚನವನ್ನು ಓದ್ತಾ ಆ ವಚನದ ಮನ್ನು ಹೇಳ್ಕೊಳ್ತಾ ಪ್ರಾರ್ಥನೆ ಮಾಡಿ ಅದಕ್ಕಿಂತ ಅದ್ಭುತವಾದ ಆಶೀರ್ವಾದ ಬಿಡುಗಡೆ ಇನ್ನೊಂದಿಲ್ಲ ದೇವರ ವಚನವನ್ನು ಹೇಳಿ ಪವಿತ್ರಾತ್ಮ ದೇವರ ಸಹಾಯದಿಂದ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ಖಂಡಿತ ಹೇಳ್ತೀನಿ ನೂರಕ್ಕೆ ನೂರಷ್ಟು ನಿಮಗೆ ಉತ್ತರ ಸಿಗುವುದಾಗಿದೆ ಜಯ ಸಿಗುವುದಾಗಿದೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಈ ಕ್ಷಣದಲ್ಲಿ ನಮ್ಮನ್ನು ತಗ್ಗಿಸ್ಕೊಳ್ಳೋರಾಗಿರೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾಲ್ಕು ಓದುವ ಪ್ರಿಯರಿ ಇಲ್ಲಿ ಏನು ಹೇಳುತ್ತೆ ಗೊತ್ತಾ ಸ್ವಾಮಿ ವಚನ ಏನು ಹೇಳುತ್ತೆ ಗೊತ್ತಾ ಸ್ವಾಮಿ ಏನು ಹೇಳ್ತಾ ಇದ್ರೆ ಗೊತ್ತಾ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೂ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನಾವುಗಳು ಆತನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆ ಇವೆಲ್ಲ ಬಿಟ್ಟು ತಿರುಗಿಕೊಂಡು ಪ್ರಾರ್ಥನೆ ಮಾಡಿದಾಗ ಆತನ ದರ್ಶನವನ್ನು ಬಯಸಿದಾಗ ಏನು ಮಾಡ್ತಾನೆ ಪರಲೋಕದಿಂದ ಲಾಲಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ತರುವನಾಗಿದ್ದಾನೆ ನಮ್ಮ ದೇಶ ಅಂತ ಗೊತ್ತಾ ನಮ್ಮ ಮನೆಗಳಲ್ಲಿ ನಮ್ಮ ಜನರಲ್ಲಿ ನಮ್ಮ ಸಂಸಾರದಲ್ಲಿ ಆರೋಗ್ಯವನ್ನು ತರುವನಾಗಿದ್ದಾನೆ ಕರ್ತನ ನಾಮಕ್ಕೆ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಲಾರ್ಡ್ ಈ ಸಮಯದಲ್ಲಿ ನಾವು ಎಲ್ಲಾದರೂ ತಪ್ಪಾದ ಪ್ರಾರ್ಥನೆಗಳಿಗೆ ಬಾಗಿಲು ತೆರೆದಿದ್ದರೆ ನಜರತ್ತಿನ ಯಶುವಿನ ನಾಮದಲ್ಲಿ ಆ ಬಾಗಿಲುಗಳು ಮುಚ್ಚಲ್ಪಡಲಿ ಅಂತ ಪ್ರಾರ್ಥನೆ ಸಾಲಿಸ್ತೇನೆ ತಪ್ಪಾದ ಒಂದು ಪ್ರಾರ್ಥನೆಗಳಿಗೆ ನಾವು ಬಾಗಿಲು ತೆರೆದಿದ್ದರೆ ನಜರತ್ತಿನ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ತಂದೆ ದೇವರ ಸಹಾಯದೊಂದಿಗೆ ಮತ್ತು ತಂದೆ ದೇವರ ಒಂದು ಕ್ಷಮೆಯಿಂದ ನಾವು ಆ ಬಾಗಿಲುಗಳನ್ನು ಮುಚ್ಚುತ್ತಾ ಇದ್ದೀವಿ ಯಾವ ಕಾರಣಕ್ಕೂ ತಪ್ಪಾದ ಪ್ರಾರ್ಥನೆಗಳಿಗೆ ನಾವು ಬಾಗಿಲು ತೆರೆಯೋದಿಲ್ಲ ಯೇಸುವಿನ ನಾಮದಲ್ಲಿ ನಮ್ಮ ಜೀವಿತದಲ್ಲಿ ಮುಚ್ಚಲ್ಪಡಲಿ 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 ಹೌದು ಒಡೆಯಾ ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಜ್ಞಾನ ತಿಳುವಳಿಕೆ ಆತ್ಮ ಕೊಡಲ್ಪಟ್ಟು ಪ್ರಾರ್ಥನೆ ಮಾಡುವ ಹಾಗೆ ಆತ್ಮದಿಂದ ಸತ್ಯದಿಂದ ಪ್ರಾರ್ಥನೆ ಮಾಡುವ ಹಾಗೆ ಮತ್ತು ಯಾವಾಗಲೂ ಪವಿತ್ರಾತ್ಮ ಪ್ರೇರಣೆಯಿಂದ ಪ್ರಾರ್ಥನೆ ಮಾಡುವ ಹಾಗೆ ನಮಗೆ ಕಲಿಸು ನಮ್ಮನ್ನು ನಡೆಸು ಸ್ವಾಮಿ ಎಲ್ಲ ನಿನ್ನ ರಾಜ್ಯದ ಮಹಿಮೆಗಾಗಿ ಥ್ಯಾಂಕ್ ಯು ಲಾ ಇವತ್ತು ನಮ್ಮನ್ನು ಕ್ಷಮಿಸಿದ್ದೀರಾ ಮತ್ತೆ ಪ್ರಾರ್ಥನೆ ಎಂಬ ಸೇವೆಯೊಳಗೆ ತಂದಿದ್ದೀರಾ ಅದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆಗನ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸ್ತೀವಿ ಯೇಸುವಿನ ನಾಮದಲ್ಲಿ ನನ್ನ ತಂದೆಯೇ ಆಮೇನ್ ಆಮೇನ್